ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಕರ್ನಾಟಕ ಅನ್ನೋ ರಾಜ್ಯ ಭಾರತದಲ್ಲಿರಲಿಲ್ಲ ಅಂದಿದ್ರೆ ಭಾರತ ದೇಶ ಏನೆಲ್ಲ ಮಿಸ್ ಮಾಡ್ಕೊತಿತ್ತು ಪ್ಲಸ್ ಭಾರತ ಮಾತ್ರ ಅಲ್ಲ ಈ ಜಗತ್ತಿ ತುಂಬ ವಿಷಯಗಳನ್ನ ಮಿಸ್ ಮಾಡ್ಕೊಬೇಕಾಗ್ತಿತ್ತು ಅದೆಲ್ಲ ಯಾವುದು ಅಂತ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫಸ್ಟ್ ಹಿಸ್ಟ್ರಿಯಿಂದ ಬರೋಣ ಕರ್ನಾಟಕನ ಸ್ಟೇಟ್ಸ್ ಆಫ್ ಮೈಸೂರು ಅಂತಲೇ ಕರೀತಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನವೆಂಬರ್ ಒಂದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ದೇವರಾಜ್ ಅರಸ್ ಮೈಸೂರಿನ ಕರ್ನಾಟಕ ಅಂತ ರೀನೇಮ್ ಮಾಡಿದ್ರು ಕನ್ನಡ ಭಾಷೆ ಎರಡು ಸಾವಿರ ವರ್ಷಗಳ ಹಳೆಯ ಭಾಷೆ ಕರ್ನಾಟಕನ ತುಂಬ ಜನ ಆಳಿದ್ದಾರೆ ಕಡಂಬ ಡೈನಾಸ್ಟಿ ಗಂಗಾ ಡೈನಾಸ್ಟಿ ಚಾಲುಕ್ಯ ಡೈನಾಸ್ಟಿ ರಾಷ್ಟ್ರಕೂಡ ಡೈನಾಸ್ಟಿ ಹೊಯ್ಸಲ ಡೈನಾಸ್ಟಿ ಬಟ್ ತುಂಬ ಇಂಪಾರ್ಟೆಂಟ್ ಫೇಮಸ್ ಮತ್ತೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿರೋ ಡೈನಾಸ್ಟಿ ಯಾವುದು ಅಂದ್ರೆ ಒಡೆಯರ್ ಡೈನಾಸ್ಟಿ ಒಡೆಯರ್ ಡೈನಾಸ್ಟಿ ಮೈಸೂರ್ನ ಸಾವಿರ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಆಳಿದ್ದಾರೆ ಇಂಡಿಯಾದಲ್ಲೇ ಈ ರಾಯಲ್ ಫ್ಯಾಮಿಲಿ ಮಾತ್ರ ಒಂದು ಕಿಂಗ್ಡಮ್ ಐನೂರು ವರ್ಷ ಆಳಿದ್ದಾರೆ ಅಂದ್ರೆ ಐದು ಸೆಂಚುರೀಸ್ ಇಪ್ಪತ್ತೈದು ರಾಜರು ಮೈಸೂರನ್ನ ನೋಡ್ಕೊಂಡಿದ್ದಾರೆ ಬೆಂಗಳೂರ್ನ ಎಲೆಕ್ಟ್ರಾನಿಕ್ ಸಿಟಿ ಆಫ್ ಇಂಡಿಯಾ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಐ ಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಸೈನ್ಸ್ ಸಿಟಿ ಆಫ್ ಇಂಡಿಯಾ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಸ್ಪೇಸ್ ಸಿಟಿ ಆಫ್ ಇಂಡಿಯಾ ಅಂತೆಲ್ಲನು ಕರಿತೀವಿ ಇದೇನು ಐವತ್ ಅರವತ್ತು ವರ್ಷಗಳಿಂದ ಗಳಿಸಿರೋ ಹೆಸರಲ್ಲ ಇದಕ್ಕೆಲ್ಲ ಫೌಂಡೇಶನ್ ಹಾಕಿದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಟಿರೋರು ಯಾರು ಅಂದ್ರೆ ಮೈಸೂರಿನ ಮಹಾರಾಜರು ಅದ್ರಲ್ಲೂ ತುಂಬಾ ಚೇಂಜಸ್ ನಮ್ಮ ರಾಜ್ಯಕ್ಕೆ ತಂದಿರೋವರು ಶ್ರೀ ಶ್ರೀ ಕೃಷ್ಣರಾಜ ಒಡೆಯರ್ ನಾಲ್ಕು ಅವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು ಇಪ್ಪತ್ನಾಲ್ಕನೆಯ ಮೈಸೂರಿನ ಮಹಾರಾಜರು ಟೋಟಲಿ ಇವರು ಮೂವತ್ತೊಂಬತ್ತು ವರ್ಷ ಮೈಸೂರನ್ನ ಆಳಿದ್ದಾರೆ ಈ ಪೀರಿಯಡ್ ನ ಗೋಲ್ಡನ್ ಏಜ್ ಆಫ್ ಮೈಸೂರ್ ಅಂತಾನೆ ಕರಿತಿದ್ರು ಕರ್ನಾಟಕದಲ್ಲಿ ಇವ್ರು ಮಾಡಿರೋ ಮ್ಯಾಜಿಕ್ ಯಾವ್ದೆಲ್ಲ ಅಂತ ಈಗ ನೋಡೋಣ ಸಾವಿರದ ಒಂಬೈನೂರ ಎರಡರಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಅಟ್ ಶಿವನ ಸಮುದ್ರನ ಇಂಟ್ರೊಡ್ಯೂಸ್ ಮಾಡಿದ್ರು ಇಂಡಿಯಾದಲ್ಲಿ ಮಾತ್ರ ಅಲ್ಲದೆ ಇಡೀ ಏಷ್ಯಾ ಖಂಡದಲ್ಲೇ ಸ್ಥಾಪನೆಯಾಗಿದ್ದ ಮೊಟ್ಟ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂದ್ರೆ ನೀರಿನ ಮೂಲಕ ಕರೆಂಟ್ ತೆಗೆಯೋ ಪ್ರಾಜೆಕ್ಟ್ ಅಷ್ಟೇ ಅಲ್ಲದೆ ಈ ಪ್ರಾಜೆಕ್ಟ್ ಇಂದ ಫಸ್ಟ್ ಕೋಲಾರ್ಗೆ ಕರೆಂಟ್ನ ಕಳಿಸಲಾಗಿತ್ತು ಶಿವನ ಸಮುದ್ರದಲ್ಲಿ ಹರಿಯುವ ನದಿ ಕಾವೇರಿ ನದಿ ಮಿಂಟೋ ಐ ಹಾಸ್ಪಿಟಲ್ ಇದು ಜಗತ್ತಿನ ಹಳೆಯ ಕಣ್ಣು ಆಸ್ಪತ್ರೆ ಒಡೆಯರ್ ಕಾಲದಲ್ಲಿ ಸ್ಥಾಪನೆ ಆಗಿದ್ದು ಸ್ಟ್ರೀಟ್ ಲೈಟ್ಸ್ ಇನ್ ಬೆಂಗಳೂರು ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ವಿದ್ಯುತ್ ಬೀದಿ ದೀಪಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಬೆಂಗಳೂರಲ್ಲೇ ಆಗಸ್ಟ್ ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪನೆ ಆಗಿದ್ದು ಫಸ್ಟ್ ಕೆಆರ್ ಮಾರ್ಕೆಟ್ ಅಲ್ಲೇ ಸ್ಟ್ರೀಟ್ ಲೈಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ವಾಣಿ ವಿಲಾಸ ಸಾಗರ ಡ್ಯಾಂ ಕರ್ನಾಟಕದ ಮೊಟ್ಟ ಮೊದಲ ಅಣೆಕಟ್ಟು ಸಾವಿರದ ಒಂಬೈನೂರ ಏಳರಲ್ಲಿ ಚಿತ್ರದುರ್ಗ ವೇದಾವತಿ ನದಿಯಲ್ಲಿ ಸ್ಥಾಪಿಸಿರುತ್ತಾರೆ ಈ ಪ್ರಾಜೆಕ್ಟ್ ಮಹಾರಾಣಿ ಕೆಂಪ ನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅವರು ಸ್ಟಾರ್ಟ್ ಮಾಡಿರ್ತಾರೆ ಇವರ ಗಂಡ ಚಾಮರಾಜ ಒಡೆಯರ್ ಜನಕ್ಕೆ ಏನಾದ್ರೂ ಹೆಲ್ಪ್ ಮಾಡ್ಬೇಕನ್ನೋ ಒಳ್ಳೆ ಮನ್ಸಿಂದ ಈ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಾರೆ ಕನ್ಸ್ಟ್ರಕ್ಟ್ ಮಾಡೋ ಸಮಯದಲ್ಲಿ ಹಣ ಕೊರತೆ ಬಂದಾಗ ರಾಜ ಮನೆತನದ ಆಭರಣಗಳನ್ನು ಕೊಟ್ಟು ಹೆಲ್ಪ್ ಮಾಡಿರ್ತಾರೆ ನೆನಪಿಗೋಸ್ಕರನೇ ಈ ಡ್ಯಾಮ್ ಗೆ ಅವರ ಹೆಸರನ್ನೇ ಇಡ್ತಾರೆ ಅದೇ ವಾಣಿ ವಿಲಾಸ ಸಾಗರ ವಿಮೆನ್ಸ್ ರೈಟ್ ಟು ಓಟ್ ಎಲ್ಲರೂ ಅಂದ್ರೆ ಮಹಿಳೆಯರು ಸಹ ಓಟ್ ನ ಹಾಕ್ಬೋದು ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲೇ ಕೆ ಆರ್ ಎಸ್ ಡ್ಯಾಮ್ ಕೃಷ್ಣರಾಜ ಸಾಗರ ಡ್ಯಾಮ್ ಇದು ಮೈಸೂರಿನ ಬಳಿ ಇರೋ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು ಇದು ಏಷ್ಯಾದ ಮೊಟ್ಟ ಮೊದಲ ದೊಡ್ಡ ಅಣೆಕಟ್ಟು ಮಾರ್ಕೋನಹಳ್ಳಿ ಡ್ಯಾಮ್ ಸಾವಿರದ ಒಂಬೈನೂರ ಮೂವತ್ತಲ್ಲಿ ಆಟೋಮೆಟಿಕ್ ಸಿಫಾನ್ ಸಿಸ್ಟಮ್ನ ಯೂಸ್ ಮಾಡಿ ಕಟ್ಟಿರೋ ಫಸ್ಟ್ ಡ್ಯಾಮ್ ಯಾವುದು ಅಂದ್ರೆ ಇರೋ ಈ ಡ್ಯಾಮೆ ಸರ್ ಎಂ ವಿಶ್ವೇಶ್ವರಯ್ಯ ಅಂಡ್ ಗಣೇಶಯ್ಯರವರು ಕಟ್ಟಿರೋದು ಈ ಡ್ಯಾಮ್ ಹೇಗೋಗಾಗತ್ತಂದ್ರೆ ನೀರಿನ ಮಟ್ಟ ಹೆಚ್ಚಾಗುತ್ತಲೇ ಇದ್ದಾಗ ಆ ಗೇಟ್ ಆಟೋಮೆಟಿಕ್ ಆಗಿ ಓಪನ್ ಆಗಿ ನೀರು ಆಚೆ ಹೋಗುತ್ತೆ ಕರ್ನಾಟಕ ಹಿಸ್ಟ್ರಿ ಅಂದ ಮೇಲೆ ಇವ್ರೊಬ್ರನ್ನ ಬಿಟ್ಕೊಡಕ್ ಅದು ಹೈದ್ರಾಲಿ ಅಂಡ್ ಟಿಪ್ಪು ಸುಲ್ತಾನ್ ಅಪ್ಪ ಮಗ ತುಂಬಾ ಡಿಫ್ರೆಂಟ್ ಯೂನಿಕ್ ಟೆಕ್ನಿಕ್ ಯೂಸ್ ಮಾಡಿ ಯುದ್ಧನ ಗೆಲ್ತಾರೆ ಅದ್ರಲ್ಲೂ ತುಂಬಾ ಯೂನಿಕ್ ಯಾವುದು ಅಂದ್ರೆ ರಾಕೆಟ್ ಯೂಸ್ ಮಾಡಿ ಬ್ರಿಟಿಷ್ ಸೋಲಿಸ್ತಾರೆ ಅದಕ್ಕೆ ಟಿಪ್ಪು ಸುಲ್ತಾನ್ನ ಟೈಗರ್ ಆಫ್ ಮೈಸೂರ್ ಅಂತಾನೆ ಕರಿತೇವೆ ಪ್ಲಸ್ ತುಂಬಾ ಬ್ಯೂಟಿಫುಲ್ ಗಾರ್ಡನ್ ಬೆಂಗಳೂರಲ್ಲಿ ಯಾವುದು ಅಂದ್ರೆ ಲಾಲ್ಬಾಗ್ ಗಾರ್ಡನ್ ಅದನ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹೈದ್ರಾಲಿ ಅವ್ರ ಮಗಾದ ತಿಪ್ಪು ಸುಲ್ತಾನ್ ಮುಗಿಸ್ತಾರೆ ಶಿಕ್ಷಣವೆಂಬ ಅದ್ಭುತವಾದ ವಿಷಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಮೈಸೂರಿನ ಮಹಾರಾಜರು ಮಹಾರಾಣಿಯರು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸಾವಿರದ ಒಂಬೈನೂರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುನ್ನೂರ ಎಂಬತ್ತು ಎಕ್ರೆನ ರಿಸರ್ಚ್ಗೋಸ್ಕರ ಕೊಟ್ಟಿರ್ತಾರೆ ಅದು ಬೇರೆ ಯಾವುದು ಅಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಟ್ ಬೆಂಗಳೂರು ಪ್ಲಸ್ ಸನ್ಸ್ಕ್ರಿಟ್ ಕಾಲೇಜ್ ಆಫ್ ಮೈಸೂರ್ ಬೆಂಗಳೂರು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ದ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಹಾರಾಣಿ ಕಾಲೇಜ್ ಫಾರ್ ವುಮೆನ್ ಮೈಸೂರು ಮೆಡಿಕಲ್ ಕಾಲೇಜ್ ಪ್ಲಸ್ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅಟ್ ಬೆಂಗಳೂರು ಈ ತರ ಎಂಟು ಸಾವಿರ ಶಾಲೆನ ಮೈಸೂರು ಮಹಾರಾಜರು ಓಪನ್ ಮಾಡಿರ್ತಾರೆ ಆವಾಗ್ಲೇ ಐದು ಲಕ್ಷ ಮಕ್ಕಳು ಓದ್ತಿದ್ರು ಪ್ಲಸ್ ನಿಮಾನ್ಸ್ ಗೆ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ಗೆ ನೂರು ಕೂಡ ಡೊನೇಟ್ ಮಾಡಿರ್ತಾರೆ ಸೊ ಈ ತರ ತುಂಬಾ ಒಳ್ಳೆ ಕಾರ್ಯ ಮೈಸೂರಿನ ಮಹಾರಾಜರು ಪ್ಲಸ್ ಮಹಾರಾಣಿಯವರು ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿ ಸೆಕ್ಟರ್ ಅಲ್ಲಿ ಕರ್ನಾಟಕ ಅನ್ನೋ ರಾಜ್ಯ ಇಲ್ಲ ಅಂದಿದ್ರೆ ಏನೆಲ್ಲ ಸಾಕ್ತಿತ್ತು ಅಂತ ಈಗ ನೋಡೋಣ ಪೇಪರ್ ಇಂಡಸ್ಟ್ರೀಸ್ ಇನ್ ಕರ್ನಾಟಕ ಫಸ್ಟ್ ಪೇಪರ್ ಮಿಲ್ ಬಂದಿದ್ದು ಮೈಸೂರಲ್ಲೇ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪನೆ ಆಗಿದ್ದು ಈಗ ಇಂಡಿಯಾದಲ್ಲಿ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಪೇಪರ್ ಪ್ರೊಡಕ್ಷನಲ್ಲಿ ಅಲ್ಲಿ ಐನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಸೌತ್ ಇಂಡಿಯಾದಲ್ಲೇ ಫಸ್ಟ್ ಐಯನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ಸ್ಥಾಪನೆ ಆಗಿದ್ದು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಭದ್ರಾವತಿ ಶಿವಮೊಗ್ಗದಲ್ಲಿ ಸ್ಥಾಪನೆ ಆಗಿತ್ತು ಅದೇ ವಿಶ್ವೇಶ್ವರಯ್ಯ ಐನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಸಿಮೆಂಟ್ ಇಂಡಸ್ಟ್ರಿ ಇನ್ ಕರ್ನಾಟಕ ಇಂಡಿಯಾದ ಎಂಟು ಪರ್ಸೆಂಟ್ ಸಿಮೆಂಟ್ ಕರ್ನಾಟಕದಲ್ಲೇ ಪ್ರೊಡ್ಯೂಸ್ ಆಗೋದು ಕಾಟನ್ ಟೆಕ್ಸ್ಟೈಲ್ ಕರ್ನಾಟಕದಲ್ಲೇ ತುಂಬ ಕಾಟನ್ ಪ್ರೊಡಕ್ಷನ್ ಆಗೋ ಜಾಗ ಯಾವುದು ಅಂದರೆ ದಾವಣಗೆರೆ ಅದಕ್ಕೆ ಅದನ್ನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರಿತೀವಿ ಮ್ಯಾಂಚೆಸ್ಟರ್ ಅನ್ನೋದು ಯು ಕೆ ಅಲ್ಲಿರೋ ಒಂದು ಜಾಗದ ಹೆಸರು ವರ್ಲ್ಡಲ್ಲೇ ತುಂಬಾ ಜಾಸ್ತಿ ಕಾಟನ್ ಪ್ರೊಡಕ್ಷನ್ ಆಗೋದು ಅಲ್ಲೇ ಅದಕ್ಕೆ ದಾವಣಗೆರೆನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರಿತೀವಿ ಶುಗರ್ ಇಂಡಸ್ಟ್ರಿ ಇನ್ ಕರ್ನಾಟಕ ಇಂಡಿಯಾದಲ್ಲೇ ಶುಗರ್ ಪ್ರೊಡಕ್ಷನ್ ಕರ್ನಾಟಕ ಮೂರನೇ ಸ್ಥಾನ ಪಡೆದಿದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೆಕ್ನಾಲಜಿಯಲ್ಲಿ ಬೆಂಗಳೂರು ನಾಲ್ಕನೇ ಸ್ಥಾನದಲ್ಲಿದೆ ಕರ್ನಾಟಕನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಲೇ ಕರಿತೀವಿ ಅದಕ್ಕೆ ಕಾರಣ ಏನಂದ್ರೆ ತುಂಬಾ ಐ ಟಿ ಕಂಪ್ನೀಸ್ ಕರ್ನಾಟಕದಲ್ಲಿದೆ ಅದರಲ್ಲೂ ಬೆಂಗಳೂರಲ್ಲಿ ತುಂಬಾ ಜಾಸ್ತಿನೇ ಇದೆ ಇನ್ಫೋಸಿಸ್ ಸೆಕೆಂಡ್ ಲಾರ್ಜೆಸ್ಟ್ ಇಂಡಿಯನ್ ಐಟಿ ಕಂಪ್ನಿಯಲ್ಲಿ ಒಂದು ಅದರ ಫೌಂಡರ್ ನಾರಾಯಣ ಮೂರ್ತಿ ಅಂಡ್ ಸುಧಾಮೂರ್ತಿ ಇಬ್ರು ಕರ್ನಾಟಕದಲ್ಲೇ ಹುಟ್ಟಿರೋದು ಬೆಂಗಳೂರನ್ನ ಐ ಟಿ ಹಬ್ ಅಂತಾನೆ ಕರಿತೀವಿ ಇನ್ ಕೇಸ್ ಕರ್ನಾಟಕನ ರಾಜ್ಯ ಇಲ್ಲ ಅಂದಿದ್ರೆ ಐ ಟಿ ಇಂಡಸ್ಟ್ರಿಲಿ ಸ್ವಲ್ಪ ಹಿಂದೆ ಉಳಿತಿದ್ವಿ ಕರ್ನಾಟಕ ಟ್ಯೂರಿಸ್ಟ್ ಪ್ಲೇಸ್ ಮ್ಯಾಜಿಕ್ ಮತ್ತೆ ಏನೆಲ್ಲ ಮಿಸ್ ಮಾಡ್ಕೊತಿದ್ವಿ ಅಂತ ಈಗ ನೋಡೋಣ ಮೈಸೂರು ವಿಸ್ಮಯ ನಗರ ಕೂರ್ಕ್ ಮೋಹಿಸುವ ಸೆರೆಯಾಳು ಶಿವನ ಸಮುದ್ರ ಜಲಪಾತ ಪ್ರಕೃತಿಯ ಕೋಪ ಮತ್ತು ಪ್ರೀತಿಯ ಸಂಕೇತ ಗೋಕರ್ಣ ನೆಮ್ಮದಿಯ ತಾಣ ಬೇಲೂರು ಮತ್ತೆ ಹಳೆಬೀಡು ದೇವಾಲಯಗಳ ಪಟ್ಟಣಗಳು ಜೋಗ್ ಫಾಲ್ಸ್ ನಯನ ಮನೋಹರವಾದ ಜಲಪಾತ ದಾಂಡೇಲಿ ಮೋಜಿನ ತಾಣ ಚಿತ್ರದುರ್ಗ ಕೋಟೆ ಬಲವರ್ಧಿತ ಕೋಟೆ ಬಿಜಾಪುರ ಶ್ರೀಮಂತ ಧಾಮ ಚಿಕ್ಕಮಗಳೂರು ಈ ನೆಮ್ಮದಿಗೆ ಕೊರತೆ ಇಲ್ಲ ಮುರುಡೇಶ್ವರ ಪವಿತ್ರ ಸ್ಥಳ ಹಂಪಿ ವಾಸ್ತುಶಿಲ್ಪದ ಅದ್ಭುತ ಫೈನಲಿ ಕರ್ನಾಟಕದ ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕ್ ಆದ ಬಂಡೀಪುರ ಉದ್ಯಾನವನ ಕರ್ನಾಟಕವನ್ನು ಮತ್ತೆ ಕನ್ನಡ ಭಾಷೆಯನ್ನು ತುಂಬಾ ವ್ಯಾಲ್ಯೂ ಕೊಟ್ಟಿರೋ ಪರ್ಸನಾಲಿಟೀಸ್ ಬಗ್ಗೆ ನೋಡೋಣ ಕರ್ನಾಟಕದ ಫಿಲಾಸಫರ್ ಬಸವಣ್ಣ ಅಕ್ಕ ಮಹಾದೇವಿ ಸರ್ವಜ್ಞ ಮಧ್ವಾಚಾರ್ಯ ಪುರಂದರ ದಾಸ ಕನಕದಾಸ ಬಾಹುಬಲಿ ವಿಜಯದಾಸ ದರಾಬೇಂದ್ರೆ ಡಿ ವಿ ಗುಂಡಪ್ಪ ಲಿಟ್ರರಿ ಪರ್ಸ್ನಾಲಿಟೀಸ್ ಕನ್ನಡ ಶ್ರೀಮಂತ ಭಾಷೆ ಸಾವಿರಾರು ವರ್ಷಗಳ ಸಾಹಿತ್ಯ ಪರಂಪರೆ ಕನ್ನಡಕ್ಕಿದೆ ಕನ್ನಡ ಭಾಷೆಯ ಸೌಂದರ್ಯಕ್ಕೆ ಮತ್ತು ಹಿರಿಮೆಗೆ ಮತ್ತೊಂದು ಹೆಗ್ಗಳಿಕೆ ಯಾವುದು ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ನಮ್ಮ ಹತ್ರ ಎಂಟು ಜ್ಞಾನಪೀಠ ಪ್ರಶಸ್ತಿ ಇದೆ ಅದೆಲ್ಲ ಯಾರು ತಂದಿದ್ದು ಅಂತ ನೋಡೋಣ ಕುವೆಂಪು ಬೇಂದ್ರೆ ಶಿವರಾಮ್ ಕಾರಂತ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಗಿರೀಶ್ ಕಾರ್ನಾಡ್ ವಿ ಕೆ ಗೋಕಾಕ್ ಯು ಆರ್ ಅನಂತಮೂರ್ತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ कर्नाटक हेम स्पोर्ट्स पर्सनलीटी चेस् डीवी प्रसाद गिरीश् कौशिक बैडमिंटन प्रकाश पड़को क्यारम आर एम शंकर क्रिकेट एस चंद्रशेखर ममता मेबिन् प्रसन्न आर विश्वनाथ राहुल द्राव हॉकी अर्जुन हालप पी गणेश टेनिस प्लेयर रोहन भूपण्ण महेश भूपति कबड्डी प्लेयर उषा रानी ಈಗ ಫುಡ್ ಡಿಪಾರ್ಟ್ಮೆಂಟ್ಗೆ ಬರೋಣ ಎಲ್ಲ ಕಷ್ಟಪಟ್ಟು ದುಡಿಯೋದೇನಿ ಹೇಳಿ ಈ ಹೊಟ್ಟೆಗೋಸ್ಕರ ಹೊಟ್ಟೆ ಪಾಡಿಗೋಸ್ಕರ ಚೆನ್ನಾಗಿ ತಿಂದು ತೇಗಬೇಕು ಫಸ್ಟ್ ರೂಲ್ ಇನ್ ಕೇಸ್ ಕರ್ನಾಟಕ ಅನ್ನೋ ರಾಜ್ಯ ಇಲ್ಲ ಅಂದಿದ್ರೆ ತುಂಬ ರುಚಿ ರುಚಿಯಾದ ಫುಡ್ನ ನಾವು ಮಿಸ್ ಮಾಡ್ಕೊಬೇಕಾಗ್ತಿತ್ತು ಯಾವುದೆಲ್ಲ ಗೊತ್ತಾ ಮೈಸೂರು ಮಸಾಲೆ ದೋಸೆ ಮಂಗ್ಳೂರು ಬನ್ನು ಮದ್ದೂರ್ ವಡೆ ಕುಂದಾಪುರ ನೀರ್ ದೋಸೆ ಬೆಲ್ಗಾಮ್ ಕುಂದಾ ಮತ್ತು ಧಾರವಾಡ ಪೇಡ ಬಿಜಾಪುರ ಜೋಳದ ರೋಟ್ ರೊಟ್ಟಿ ದಾವಣಗೆರೆ ಬೆಣ್ಣೆ ದೋಸೆ ಉಡುಪಿ ಹೈಗ್ರೀವ ಮಡ್ಡಿ ಮತ್ತೆ ಬಿಸಿ ಬಿಸಿಯಾದ ಬೂಂದಿ ಜೊತೆ ತಿನ್ನೋ ಬಿಸಿ ಬೇಳೆ ಬಾತು ಪ್ಲಸ್ ಕಂಪ್ಲೀಟ್ ಉಡುಪಿ ಕ್ವಿಸ್ನ ನಾವು ಮಿಸ್ ಮಾಡ್ಕೊಬೇಕು ಸೊ ಫೈನಲಿ ಇನ್ನು ಲಿಸ್ಟ್ ಹೇಳ್ತಾ ಇದ್ರೆ ಹೋಗ್ತಾನೆ ಇರುತ್ತೆ ನಿಮ್ಗೂ ಯಾವುದಾದ್ರೂ ಅಯ್ಯೋ ಇದಿಲ್ಲ ಅಂದಿದ್ರೆ ನಮ್ ಕೇಳಿ ಇರೋಕೆ ಆಗ್ತಿರ್ಲಿಲ್ಲ ಅಂತ ಯಾವುದಾದ್ರೂ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿರೋದು ಕರ್ನಾಟಕದಲ್ಲಿ ಇದ್ರೆ ಕೆಳಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್